ನಮಸ್ಕಾರ ನಾನು ನಿಮ್ಮ ಮಹೇಶ್ ಇವತ್ತಿನ ವಿಷಯ ಗ್ರೇಟ್ ಥಿಂಗ್ಸ್ ಟೇಕ್ ಸ್ಟ್ಯಾಂಗ್ ಬಿ ಪೇಶೆಂಟ್ ನೆವರ್ ಗಿವ್ ಅಪ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಪ್ರತಿಯೊಂದು ದೊಡ್ಡ ದೊಡ್ಡ ಕೆಲಸಗಳು ಕೂಡ ಅದರದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತೆ ಆದ್ದರಿಂದ ನಾವು ತಾಳ್ಮೆಯಿಂದ ಇರಬೇಕು ಅದರ ಜೊತೆಗೆ ನೆವರ್ ಗಿವ್ಅಪ್ ಗಿವ್ ಅಪ್ ಆಟಿಟ್ಯೂಡ್ನ ಬೆಳೆಸ್ಕೋಬೇಕು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಂದರೆ ಮಧ್ಯದಲ್ಲೇ ನಾವು ಬಿಟ್ಟು ಹೋಗಬಾರ್ದು ಇಲ್ಲಿ ಒಂದು ಉದಾಹರಣೆನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಬ್ಬ ತಂದೆ ಮತ್ತು ಮಗ ತಂದೆ ಏನು ಮಾಡ್ತಾನೆ ಆತನ ಮಗನಿಗೆ ಒಂದು ಗಿಡನ ಬೆಳೆಸ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ಅದೇ ರೀತಿ ಆ ಗಿಡಗಳು ದೊಡ್ಡದು ಬೆಳೆದು ದೊಡ್ಡದಾಗುತ್ತೆ ಅಂದರೆ ಗಿಡ ಬೆಳೆದಾ ದೊಡ್ಡ್ದಾಕಬೇಕು ಅಂತಂದರೆ ಅದಕ್ಕೆ ನಾವು ಕಾಲ ಕಾಲಕ್ಕೆ ನೀರು ಮತ್ತು ಕಳೆಗಳಿಂದ ರಕ್ಷಣೆ ಗೊಬ್ಬರ ಎಲ್ಲ ಹಾಕಿ ದೊಡ್ಡದಾಯ್ತು ಅಂದರೆ ಅಂದರೆ ಆ ತಂದೆ ಮಗ ಇರ್ತಾನಲ್ಲ ಆತನ ಮಗ ಅಂದರೆ ಮೊಮ್ಮಗನಿಗೆ ಆಡಲಿಕ್ಕೆ ಉಯ್ಯಾಲೆಯನ್ನು ಬರುತ್ತೆ ಅಂದರೆ ನಾವು ಯಾವುದೇ ಒಂದು ಕೆಲಸನ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಯ್ತು ಅಂತಂದರೆ ಅದರ ಪ್ರತಿಫಲ ನಮಗೆ ಲಾಂಗ್ ಟರ್ಮ್ನಲ್ಲಿ ಸಿಗುತ್ತೆ ಸಿಗೋದು ಸ್ವಲ್ಪ ತಡವಾಗ್ಬೋದು ಆದರೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ಎಲ್ಲರೂ ಹೇಳೋದು ಗ್ರೇಟ್ ಥಿಂಗ್ಸ್ ಟೇಕ್ಸ್ ಟೈಮ್ ಬಿ ಪೇಶೆಂಟ್ ನೆವರ್ ಗಿವ್ ಅಪ್ ಈ ವಿಷಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ ನಮಸ್ಕಾರ